ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಕೊರೋನಾ ಹರಡದಂತೆ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಬಿಬಿಎಂಪಿ ಹಾಗೆ ಪೊಲೀಸ್ ಇಲಾಖೆ ಒಂದಷ್ಟು ನಿರ್ಧಾರಗಳನ್ನ ಕೈಗೊಂಡಿದೆ ಹಾಗೆ ಒಂದಷ್ಟು ನಿಯಮಗಳನ್ನ ಕೂಡ ಜಾರಿಗೆ ತರುವ ಪ್ರಯತ್ನದಲ್ಲಿದೆ ಕ್ರಿಸ್ಮಸ್ ಹಾಗೆ ಹೊಸ ವರ್ಷಾಚರಣೆ ಮೇಲೆ ಪೊಲೀಸ್ ಇಲಾಖೆಯಿಂದ ವಿಶೇಷವಾದ ನಿಗಾವನ್ನ ವಹಿಸಲಾಗ್ತಾ ಇದೆ ಜನಸಂದಣಿ ಸೇರಿ ಕೋವಿಡ್ ಮತ್ತಷ್ಟು ಹೆಚ್ಚಾಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಷ್ಟು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಚಿಂತನೆ ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇದೆ ಪ್ರಮುಖವಾಗಿ ಹೊಸ ವರ್ಷಾಚರಣೆ ಅಂದ ತಕ್ಷಣ ನೆನಪಾಗೋದು ಎಂಜಿ ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆ ಪ್ರಮುಖವಾಗಿ ಈ ಎರಡು ರೋಡ್ಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಿಕ್ಕೆ ಚಿಂತನೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಲಕ್ಷಾಂತರ ಜನ ಸೇರುವ ಸಾಧ್ಯತೆ ಇದೆ ಕಳೆದ ಕೋವಿಡ್ ಅಲೆಗಳಿಂದಾಗಿ ಅದರ ಹೊಡೆತದಿಂದಾಗಿ ಕಳೆದ ಒಂದೆರಡು ವರ್ಷಗಳ ಕಾಲ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಚ್ಚಾಗಿ ಆಗಿರಲಿಲ್ಲ ಆದರೆ ಈ ಬಾರಿ ಕೋವಿಡ್ ನ ಆ ಆತಂಕದಿಂದ ಜನ ಹೊರಬಂದಿದ್ದಾರೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಸಾಧ್ಯತೆಗಳಿದೆ ಹೀಗಾಗಿ ವಿಶೇಷ ನಿಗವನ್ನ ಈ ಎರಡು ಸ್ಥಳಗಳಲ್ಲಿ ಎಂಜಿ ರೋಡ್ ಹಾಗೆ ಬ್ರಿಗೇಡ್ ರೋಡ್ ಎರಡು ಕಡೆ ಕೂಡ ವಿಶೇಷ ನಿಗಾ ಇಡಲಿಕ್ಕೆ ಪೊಲೀಸ್ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ इलाके चिंतने नडेसिदे केवल इदिष्टु मात्रवल्ल नगरदात्यंत पब हागे रेस्टोरेंट नल्ली सीसी क्यामरा अळवडिकेयन्न कड्डाय माडलागिदे इदु केवल कोविड प्रोटोकॉल गे मात्रवल्ल बदलागि यावदे रीति अहितकर घटनेगळु आगबारदु अन्नो कारणक्के ईग आल्रेडी ड्रग पेडलर्स हागे कंज्यूमर गळ मेले पोलीस इलाखेयिंद निगा वहिसुव प्रयत्न माडलागता इदे इदर जोतेगे बीबीएमपी कडेयिंदलु कूड ओंदष्टु प्रयत्नगळु आग्ता इरोदु बीबीएमपी इंद मास्क धरिसुवंते जनरिगे सूचनेयन्न नीडुव प्रयत्न माडलागता इदे ईग मास्क कड्डाय अल्ल ಬದಲಾಗಿ ಮಾಸ್ಕ್ ಅನ್ನು ಧರಿಸಿ ಜಾಗೃತರಾಗಿರಿ ಅಂತ ಹೇಳಿ ಅರಿವು ಮೂಡಿಸುವ ಪ್ರಯತ್ನವನ್ನ ಬಿಬಿಎಂಪಿ ಕಡೆಯಿಂದ ಮಾಡಲಾಗ್ತಾ ಇದೆ ಈ ಜಾಗೃತಿ ಮೂಡಿಸುವ ಕೆಲಸದ ಸಲುವಾಗಿಯೇ ಬಿಬಿಎಂಪಿ ಕಡೆಯಿಂದ 441 ಮಂದಿ ಮಾರ್ಷಲ್ಸ್ ಗಳನ್ನು ನಿಯೋಜನೆ ಮಾಡಲಾಗಿದೆ ನಾವು ಗಮನಿಸಿದ್ವಿ ಕೋವಿಡ್ ನ 1 2 ಹಾಗೆ 3ನೇ ಅಲೆ ಸಂದರ್ಭದಲ್ಲಿ ಮಾರ್ಷಲ್ ಗಳು ಮಾಸ್ಕ್ ಧಾರಣೆಯ ಬಗ್ಗೆ ನಿಗಾವಹಿಸುತ್ತಾ ಇದ್ದರು ಈಗ ಮತ್ತೊಮ್ಮೆ ಮಾರ್ಷಲ್ ಗಳನ್ನು ಮಾಸ್ಕ್ ಧರಿಸುವ ಸೂಚನೆಯನ್ನ ನೀಡೋ ಸಲುವಾಗಿ ಬಿಬಿಎಂಪಿ ಕಣಕ್ಕಿಳಿಸಿದೆ ಇನ್ನು ಸಾರ್ವಜನಿಕ ಪ್ರಕಟಣೆ ಮೂಲಕ ಹಾಗೆ ಜಾಹೀರಾತು ಮೂಲಕ ಜನರನ್ನು ಜಾಗೃತಗೊಳಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ವಿಶೇಷವಾಗಿ 60 ವರ್ಷ ಮೇಲ್ಪಟ್ಟವರು ಬೂಸ್ಟರ್ ಡೋಸ್ ಅನ್ನು ಪಡೆದುಕೊಳ್ಳಿ ಅನ್ನೋ ಸೂಚನೆ ನೀಡಲಾಗಿದೆ ಈಗ ಆಲ್ರೆಡಿ 10 ಲಕ್ಷದಷ್ಟು ಡೋಸೇಜ್ ಗಳ ಸ್ಟಾಕ್ ಇದೆ ಅಂತ ಹೇಳಿ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ದಾರೆ ಮಾಧ್ಯಮ ಗೋಷ್ಠಿಗಳ ಮೂಲಕ ಹೀಗಾಗಿ 60 ವರ್ಷ ಮೇಲ್ಪಟ್ಟವರು ಆದಷ್ಟು ಬೇಗ ಬೂಸ್ಟರ್ ಡೋಸ್ ಗಳನ್ನು ಯಾರೆಲ್ಲ ಪಡೆದಿಲ್ಲ ಅವರು ಪಡೆದುಕೊಳ್ಳಿ ಅನ್ನೋ ಸೂಚನೆ ನೀಡಲಾಗ್ತಾ ಇದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆ ಅದರಲ್ಲೂ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಆಸ್ಪತ್ರೆಗಳಲ್ಲಿ ಐಸಿಯು ಹಾಗೆ ನಾನ್ ಐಸಿಯು ಬೆಡ್ ಗಳ ವ್ಯವಸ್ಥೆಯನ್ನ ಕೂಡ ವಿಶೇಷವಾಗಿ ಕೋವಿಡ್ ಸೋಂಕಿತರಿಗಾಗಿಯೇ ಮೀಸಲಿಡಿ ಅನ್ನೋ ಸೂಚನೆ ಕೂಡ ಹೊರಡಿಸಲಾಗಿದೆ ಇದರ ಜೊತೆ ಜೊತೆಗೆ ಮೊನ್ನೆಯಷ್ಟೇ ಶುರುವಾದಂತಿದ್ದ 2022 ಅದಾಗಲೇ ಮುಗಿಯುವ ಹಂತಕ್ಕೆ ಬಂದಿದೆ ಹೊಸ ವರ್ಷಾಚರಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಅಬ್ಬರದ ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗ್ತಾ ಇದೆ ಈ ವೇಳೆ ಕೊರೋನಾಗೆ ಬ್ರೇಕ್ ಹಾಕೋಕೆ ಪೊಲೀಸರು ಅಖಾಡ ಕೆಳೆದಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಅಬ್ಬರದ ಆತಂಕ ಶುರುವಾದ ಬೆನ್ನಲ್ಲೇ ಹೋಟೆಲ್ ಮಾಲೀಕರಿಗೆ ಹೊಸ ಭೀತಿ ಶುರುವಾಗಿದೆ ಭರ್ಜರಿ ವ್ಯಾಪಾರ ವಹಿವಾಟು ಆಗಿ ಖುಷಿ ಪಡಬೇಕಾಗಿದ್ದ ಸಮಯದಲ್ಲಿ ಮಹಾಮಾರಿಯ ಸಂಭ್ರಮಾಚರಣೆ ಮಾಡಲು ಅಡ್ಡಗಾಲು ಹಾಕಿದೆ ಕೊರೋನಾ ಆತಂಕದ ಮಧ್ಯೆಯೇ ಹೋಟೆಲ್ ಬುಕಿಂಗ್ ಹೆಚ್ಚಳ ಹೋಟೆಲ್ ಮಾಲೀಕರಿಗೆ ಶುರುವಾಯಿತು ಹೊಸ ಆತಂಕ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ವಿದೇಶದಲ್ಲಿ ತಿಂಗಳಿಗೂ ಹೆಚ್ಚಿನ ರಜೆಗಳಿರೋದ್ರಿಂದ ವಿದೇಶಗಳಿಗೆ ಹೋದವರೆಲ್ಲ ದೇಶಕ್ಕೆ ವಾಪಸಾಗ್ತಿದ್ದಾರೆ ಹೀಗೆ ಬೆಂಗಳೂರಿಗೆ ಆಗಮಿಸುವ ಅನಿವಾಸಿ ಭಾರತೀಯರು ನಗರದ ಶೇಕಡಾ 90ರಷ್ಟು ಹೋಟೆಲ್ಗಳನ್ನು ಭರ್ತಿ ಮಾಡಿದ್ದಾರೆ ಹೊರ ರಾಜ್ಯದ ಪ್ರವಾಸಿಗರು ಆಗಮಿಸುತ್ತಿದ್ದು ಕೊರೋನಾ ಆತಂಕದ ಮಧ್ಯೆ 56,000 ರೂಮ್ಗಳನ್ನು ಮುಂಗಡ ಬುಕಿಂಗ್ ಮಾಡಿದ್ದಾರೆ ಇದರಿಂದ ಸಹಜವಾಗಿ ಖುಷಿ ಆಗಿರುವ ಹೋಟೆಲ್ ಮಾಲೀಕರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಈಗಾಗಲೇ ಶೇಕಡಾ 90ರಷ್ಟು ಹೋಟೆಲ್ ರೂಮ್ ಬುಕ್ ಆಗಿದ್ದು ಮುಂಗಡವಾಗಿ ಹಣ ಪಾವತಿಯಾಗಿದೆ ಹೀಗಾಗಿ ಹೊಸ ವರ್ಷಾಚರಣೆಗೆ ಹೋಟೆಲ್ಗಳು ಬರದಿಂದ ಸಿದ್ಧತೆ ಮಾಡಿಕೊಂಡಿವೆ ಆದರೆ ಕೊರೋನಾ ಹಿನ್ನೆಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೆ ನಷ್ಟವಾಗುತ್ತೆ ಅಂತ ಹೋಟೆಲ್ ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ ಒಂದ ಕಡೆ ಕೊರೋನಾ ಆತಂಕದ ಕರಿಚಾಯೆ ಹೊಸ ವರ್ಷ ಸಂಭ್ರಮಾಚರಣೆ ಮೇಲೆ ಬಿದ್ದಿದೆ ಇಷ್ಟಾದರೂ ಪೊಲೀಸರು ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಬಂದೋಬಸ್ತ್ಗೆ ಸಿದ್ಧತೆ ನಡೆಸಿದ್ದಾರೆ ಬ್ರಿಗೇಡ್ ರೋಡ್ ಎಂಜಿ ರೋಡ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಪ್ಲಾನ್ ಆಗಿದ್ದು ಎಡವಟ್ಟುಗಳಾಗದಂತೆ ಸೆಂಟ್ರಲ್ ಡಿಸಿಪಿ ಶ್ರೀನಿವಾಸ್ ಗೌಡ ಕ್ರಮಕ್ಕೆ ಮುಂದಾಗಿದ್ದಾರೆ
ಮೊದಲನೆಯದಾಗಿ ಬ್ರಿಗೇಡ್ ಹಾಗೂ ಎಂಜಿ ರೋಡ್ನಲ್ಲಿ ಪ್ರತಿ 100 ಮೀಟರ್ಗೆ ಪೊಲೀಸ್ ಸ್ಟಿಕ್ಕರ್ ಜೊತೆ ದೊಡ್ಡ ಅಂಬ್ರೆಲಾ ಕ್ಯಾಂಪ್ ಸ್ಥಾಪನೆ ಮಾಡಲಾಗುತ್ತದೆ ಇದರಲ್ಲಿ 4 ಪುರುಷ ಸಿಬ್ಬಂದಿ ಓರ್ವ ಮಹಿಳಾ ಸಿಬ್ಬಂದಿ ಇರಲಿದ್ದಾರೆ ಸೇಫ್ಟಿ ಹಾಗೂ ಗಲಾಟೆ ತಡೆಯಲು ಈ ಅಂಬ್ರೆಲಾ ಕ್ಯಾಂಪ್ಗಳನ್ನು ಅಳವಡಿಸಲಾಗಿದೆ ಎರಡನೆಯದಾಗಿ ಸೆಲೆಬ್ರೇಷನ್ ವೇಳೆ ಎಲ್ಲರ ಮೇಲೂ ಹೈಟೆಕ್ ಡ್ರೋನ್ ಕಣ್ಣು ಇಡಲಿದೆ ಮೂರನೆಯದಾಗಿ ಸೆಲೆಬ್ರೇಷನ್ನಲ್ಲಿ ಎಲ್ಲರನ್ನ ಗಮನಿಸಲು ಮಫ್ತಿಯಲ್ಲಿ ಪಿಕಪ್ ಸ್ಟಾಫ್ ಎಂಬ ವಿಶೇಷ ತಂಡಗಳ ರಚನೆ ಮಾಡಲಾಗುತ್ತದೆ ಇದರ ಜೊತೆ ಕ್ಯಾಬ್ ಡ್ರೈವರ್ ಗಳಿಗೂ ಗೈಡ್ ಲೈನ್ಸ್ ನೀಡಲಾಗಿದೆ ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ರು ಹೊಸ ವರ್ಷ ಸಂಭ್ರಮಕ್ಕೆ ಕೊರೋನಾ ಮಹಾಮಾರಿ ಬ್ರೇಕ್ ಹಾಕುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ವಿವಿಧ ಭಾಗಗಳಿಂದ ಲಕ್ಷಾಂತರ ಮಂದಿ ಆಗಮಿಸುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮೈಮರೆತರು ಕೊರೋನಾ ರಣಕೇಕೆ ಹಾಕುವ ಸಾಧ್ಯತೆ ಇದೆ ಹಾಗಾಗಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಕೆಲ ಬದಲಾವಣೆಗೆ ಚಿಂತನೆ ನಡೆಸಿದ್ದು ಪಬ್ ಕ್ಲಬ್ಗಳಲ್ಲೂ ಜನ ಸೇರಲು ಕಠಿಣ ನಿಯಮ ಹಾಕುವ ಸಾಧ್ಯತೆ ಇದೆ ಒಟ್ಟಾರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಜ್ಜಾಗಿದ್ದು ಬಿಗಿ ಬಂದೋಬಸ್ತ್ಗೆ ಪೊಲೀಸರು ಅಕಾಡಕ್ಕಿಳಿದಿದ್ದಾರೆ ಪಬ್ ರೆಸ್ಟೋರೆಂಟ್ಗಳಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗಿದ್ದು ಡ್ರಗ್ ಪೆಡ್ಲರ್ಸ್ ಗ್ರಾಹಕರ ಮೇಲೂ ನಿಗಾ ಇಡಲಾಗಿದೆ ಇದರ ಜೊತೆಗೆ ಕೊರೋನಾಗೆ ಮೂಗುದಾರ ಹಾಕಲು ಹಲವು ಕ್ರಮ ಕೈಗೊಳ್ಳಲಾಗಿದ್ದು ಜನರು ಕೂಡ ಸಹಕರಿಸಬೇಕಿದೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ